ಎಮ್ಮಿ ಸಾರಿ ಕೆಲಸ ಮಾಡಬಹುದು ಪ್ರಯತ್ನ ಸರ್ ಕಳಿಸಲ್ಲ ಸೇಮ್ ಸರ್ ಸೇಮ್ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ವಸತಿ ಸಚಿವರು ಆದಂತ ಶ್ರೀ ಕೃಷ್ಣಪ್ಪ ಅವರೇ, ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ವಿಜಯನಗರ ಮತ್ತು ಗೋವಿಂದರಾಜನಗರ ಈ ಎರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 400ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಉದ್ಘಾಟನೆ ಮಾಡಿದ್ದೀವಿ, ಶಂಕುಸ್ಥಾಪನೆ ಮಾಡಿದ್ದೀವಿ, ಅವೆಲ್ಲಕ್ಕೂ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಮಾರೇನಹಳ್ಳಿ ಗೇಟ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಚಾಲನೆ ಕೊಟ್ಟಿದ್ದೇನೆ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ವಿಜಯನಗರ ಮತ್ತು ಗೋವಿಂದರಾಜನಗರ ನನಗೆ ಚಿರಪರಿಚಿತವಾದಂತಹ ಕ್ಷೇತ್ರಗಳು. ಹಾಗಾಗಿ ನಾನು ಇಲ್ಲಿ ವಾಸ ಮಾಡುವಾಗ ಈ ಬೀದಿ ಬೀದಿಲೆಲ್ಲ ಬೆಳಗ್ಗೆ ಎದ್ದು ವಾಕ್ ಮಾಡಿದ್ದೀನಿ. ಹಾಗಾಗಿ ಎಲ್ಲ ಈ ಕ್ಷೇತ್ರದ ಪರಿಚಯ ಬಹಳ ಚೆನ್ನಾಗಾಗಿದೆ. ಆಮೇಲೆ ಹೆಚ್ಚು ಜನ ನನಗೆ ಪ್ರಿಯವಾದವರು, ಅಭಿಮಾನಿಗಳು,
ಈ ಎರಡು ಕ್ಷೇತ್ರಗಳಲ್ಲಿ ಹೆಚ್ಚಾಗಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ನಾನು ಎರಡು ಕಾರ್ಯಕ್ರಮಗಳಲ್ಲಿ ನೋಡಿದೆ ಕೃಷ್ಣಪ್ಪನಿಗಿಂತ ಪ್ರಿಯಾ ಕೃಷ್ಣನೇ ಹೆಚ್ಚು ಪಾಪ. ನನ್ನ ಮಂತ್ರಿಮಂಡಲದಲ್ಲಿ ಸಚಿವರು ವಸತಿ ಸಚಿವರು ಆದರೂ ಕೂಡ ನಿಮ್ಮ ಪ್ರೀತಿ ಹೆಚ್ಚಾಗಿ ಪ್ರಿಯಾ ಕೃಷ್ಣ ಮೇಲಿದೆ. ಬೆಂಗಳೂರು ನಗರದಲ್ಲಿ ಇವೆರಡೇ ಕ್ಷೇತ್ರ ಅಲ್ಲ, 28 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಎಲ್ಲಾ 28 ಕ್ಷೇತ್ರಗಳಲ್ಲಿಯೂ ಕೂಡ ಇದೇ ಮಾದರಿಯಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಕ್ರಿಯಾಶೀಲವಾದಂತ ನಗರ ಯಾವುದಾದ್ರು ಇದ್ರೆ ಅದು ಬೆಂಗಳೂರು ನಗರ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ದಿ ಮೋಸ್ಟ್ ಡೈನಮಿಕ್ ಸಿಟಿ ಇನ್ ದಿ ವರ್ಲ್ಡ್, ನಮ್ಮ ದೇಶದಲ್ಲಲ್ಲ ಇನ್ ದಿ ವರ್ಲ್ಡ್. ಕರ್ನಾಟಕದಲ್ಲಿ ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. 6.5 ಕೋಟಿ ಜನರಲ್ಲಿ %90 ಈ ರಾಜ್ಯದ ಜನರಿಗೆ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥ. ಇವತ್ತು ನುಡಿದಂತೆ ನಡೆದಿದ್ರೆ, ನಾವು ಕೊಟ್ಟಂತ ಮಾತುಗಳನ್ನು ಉಳಿಸಿಕೊಂಡಿದ್ರೆ ಅದು ಮೊದಲನೇ ಬಾರಿಗೆ ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ. 4.5 ವರ್ಷದಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ, ಯಾವುದೇ ಹಗರಣ ಇಲ್ಲದೆ ನಿಮ್ಮ ಆಶೀರ್ವಾದದಿಂದ ಸರ್ಕಾರ ಮಾಡಿದ್ದೇವೆ. ಅದು ಮುಂದೇನೂ ಕೂಡ ಇಂಥದೇ ಸರ್ಕಾರ ನಾವು ಕೊಡ್ತೀವಿ. ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ, ಇವತ್ತೇನಿಲ್ಲಿ ವೈಟ್ ಟಾಪಿಂಗ್ ನಡೀತಾ ಇದೆಯಲ್ಲ, ಸುಮಾರು 11 ಕಿಲೋಮೀಟರ್ 77 ಕೋಟಿ ರೂಪಾಯಿನಲ್ಲಿ ವೈಟ್ ಟಾಪಿಂಗ್ ನಡೀತಾ ಇದೆಯಲ್ಲ. ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾದಂತಹ ರಸ್ತೆಗಳು 1,500 ಕಿಲೋಮೀಟರ್ ಅಷ್ಟಿದೆ. ಈ 1,500 ಕಿಲೋಮೀಟರ್ಗೂ ಕೂಡ ಕಾಂಕ್ರೀಟ್ ರಸ್ತೆನೆ ಮಾಡಿ ವೈಟ್ ಟಾಪ್ ಮಾಡಿ ಕನಿಷ್ಠ 30 ವರ್ಷ ರಸ್ತೆ ಬಾಳಕೆ ಬರಬೇಕು. ಯಾವ ಗುಂಡಿಗೂ ಕೃಷ್ಣಪ್ಪನವರು ಕೂಡ ಒಬ್ಬ ಶ್ರೀಮಂತರು, ನಾನೇನು ಅವರ ಶ್ರೀಮಂತ ಅಲ್ಲ. ಸಿ ನಾವೇನ್ ಮಾಡಬೇಕು ಮನುಷ್ಯ ಅಂತಂದ್ರೆ, ನದಿಯ ನೀರನ್ನು ನದಿಗೆ ಚೆಲ್ಲಿ, ಸಂಪಾದನೆ ಮಾಡೋದನ್ನ ಜನರಿಗೆ ಕೊಡಿ, ಅದನ್ನೇ ಕೃಷ್ಣಪ್ಪ ಮಾಡ್ತಾ ಇರಬೇಕು ಅಂತ. ಅದೇ ಪುಣ್ಯದ ಕೆಲಸ, ಬೇರೆ ಇನ್ಯಾರಿಗೂ ಪುಣ್ಯದ ಕೆಲಸ ಅಲ್ಲ. ನೀವು ಆಸ್ತಿ ಮಾಡಿ 1,000,000,000 ರೂಪಾಯಿ ಇಟ್ಬಿಟ್ಟು ಹೋದ್ರೆ ಅದು ಪುಣ್ಯದ ಕೆಲಸ ಆಗಲ್ಲ. ನಾವು ಬಡವರಿಗೆ ಸಹಾಯ ಮಾಡಿರ್ತೇವಲ್ಲ, ಅದೇ ಪುಣ್ಯದ ಕೆಲಸ. ಯಾರು ಕಷ್ಟದಲ್ಲಿರ್ತಾನಲ್ಲ ಅವನಿಗೆ ಕಷ್ಟಕ್ಕೆ ಸಹಾಯ ಹೋಯ್ತೀವಲ್ಲ, ಅದೇ ಪುಣ್ಯದ ಕೆಲಸ. ಇದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ, ಕೃಷ್ಣಪ್ಪನವರು ಕೂಡ ಮಾಡ್ತಾ ಇದೆ. ನಾವು ಯಾರ ಜೊತೆಲೂ ಕೂಡ ದುಡ್ಡಿನವ್ರ ಜೊತೆ ಶಾಮೀಲಾಗಲ್ಲ. ನಾವೇನಾದರೂ ಶಾಮೀಲಾದ್ರೆ ಅದು ಬಡವ್ರ ಜೊತೆ ಮಾತ್ರ ಅಂತಕ್ಕಂಥದ್ದನ್ನ ತಿಳಿಸ್ಬೇಕು. ಬಡವ್ರ ಜೊತೆ ಮಾತ್ರ, ದುಡ್ಡಿನವ್ರ ಜೊತೆ ಶಾಮೀಲಾಗಲ್ಲ. ಇದು ನಮ್ಮ ಸರ್ಕಾರದ ಬದ್ಧತೆ. ಗೊತ್ತಾಯ್ತಲ್ಲ, ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ನೀವು? ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ಗೊತ್ತಾಯ್ತಲ್ಲ, ಅದಕ್ಕೆ ಇನ್ನೊಂದ್ಸಲ ಓಟ್ ಕೇಳಕ್ ಬಂದಾಗ ಬರ್ತೀನಿ. ಈಗ ಸದ್ಯಕ್ಕೆ ಇಷ್ಟು ವಿಚಾರ ಹೇಳಿ, ಪ್ರಿಯಾ ಕೃಷ್ಣ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ, ನಿಮಗೂ ಅಭಿನಂದನೆಗಳು. ಮತ್ತೆ ನೀವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಬಹಳ ಪ್ರೀತಿ ಅಭಿಮಾನವನ್ನ ವ್ಯಕ್ತ ಮಾಡಿದಿರಿ. ನಿಮ್ಮೆಲ್ಲರಿಗೂ ಕೂಡ, ಎಲ್ಲ ಯುವಕರಿಗೆ, ಮಹಿಳೆಯರಿಗೆ, ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.